ಸ್ನೇಹಿತರೆ, ಈಗ ನಾವು ಹೊಸನಗರದಿಂದ ಹುಲಿಕಲ್ ಘಾಟಿಗೆ ಹೋಗುವ ಏನು ರಸ್ತೆ ಇದೆ ಆ ರಸ್ತೆಯಲ್ಲಿ ನಿಂತಿದ್ದೀವಿ. ಇವತ್ತು ನೀವು ಇಲ್ಲಿ ನನ್ನ ಬಲಕ್ಕೆ ನೋಡ್ಬೋದು, ಹುಲಿಕಲ್ ಅಂತ ನಾವು ಏನು ಇವತ್ತೇನು ಕರಿತೀವಿ, ಬಲಕ್ಕೆ ಬಲಕ್ಕೆ ತಿರುಗಿಸಿ ಒಂಚೂರು. ಆ ಭಾಗದಲ್ಲಿ ಹಿಂದೆ ಹುಲಿಕಲ್ ಇತ್ತು. ಸೊ ಹುಲಿಕಲ್ ಕೋಟೆ ಬಗ್ಗೆ ನಾವು ಕೇಳಿರ್ತೀವಿ, ಈಗ ಮುಳುಗಡೆ ಆಗಿದೆ. ಸೊ ಇಲ್ಲಿ ಈ ಹುಲಿಕಲ್ಲಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಾನು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಕೊಡ್ತೀನಿ, ನನ್ನ ಜೊತೆಗೆ ಬನ್ನಿ. ನೋಡಿ ಸ್ನೇಹಿತರೆ, ಮುಳುಗಡೆ ಆದಮೇಲೆ ಯಾವ ರೀತಿ ಇವತ್ತು ಕಾಣಿಸ್ತಾ ಇದೆ ಅಂತೇಳಿ. ಬಹುಶಃ ಹೊಸನಗರದಿಂದ ಹುಲಿಕಲ್ಲಿಗೆ ಹೋಗಬೇಕಾದ್ರೆ ಎಲ್ಲರೂ ಇಲ್ಲಿ ಬಂದಿರ್ತೀರ. ನೋಡಿ ಇಲ್ಲಿ ಅಲ್ಲಿ ಒಂದು ರಸ್ತೆ ಕಾಣ್ತಾ ಇದೆ. ಈ ಭಾಗದಲ್ಲಿ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಪರವಶನಾದೇನೋ ಏನು ಚಿತ್ರ ಇದೆ ಅದು ಇಲ್ಲೇ ಚಿತ್ರೀಕರಣ ಆಗಿತ್ತು. ಇದು ಕೈರ್ಗುಂದದಿಂದ ಬರುವ ರಸ್ತೆ. ಈಗ ಕೈರ್ಗುಂದ ಪ್ರಾಜೆಕ್ಟ್ ಆದಮೇಲೆ ಇಲ್ಲೂ ಸಹ ಮುಳುಗಡೆ ಆಗಿದೆ ಈ ರಸ್ತೆ. ನೋಡಿ ಇದು ಹುಲಿಕಲ್ಲಿಗೆ ಹೋಗುವ ರಸ್ತೆ ಇದು. ನೋಡಿ ಇಲ್ಲಿಂದ ಒಂದು ರಸ್ತೆ ಬರ್ತಾ ಇತ್ತು, ಈಗ ನಾವೇನು ನಿಂತಿದ್ದೀವಿ ಹೊಸನಗರ ಅಥವಾ ನಗರ ಕಡೆಯಿಂದ ಬರುವ ರಸ್ತೆ. ಇಲ್ಲಿ ಹಿಂದೆ ನೋಡಿ ಈ ರಸ್ತೆ ಈ ಮೂಲಕ ಬಂದು ಇಲ್ಲಿಂದ ಮುಂದೆ, ಓ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಹುಲಿಕಲ್ಲಿತ್ತು. ಇಲ್ಲಿ ನಾಲ್ಕು ರಸ್ತೆಗಳು ಕೂಡ್ತಾ ಇದ್ವು. ಈ ಭಾಗದಲ್ಲಿ ಒಂದು ಒಂದು ಪ್ರಸಿದ್ಧ ಹೋಟ್ಲ್ ಇತ್ತು, ರಮೇಶ್ ಹೋಟ್ಲ್ ಅಂತ ಹೇಳಿ. ಶಂಕರ ವಿಠಲ ಬಸ್ ಇರ್ಬೋದು, ಇನ್ನು ಆ ಕಾಲದಲ್ಲಿ ಹಳೆ ಏನು ಬಸ್ಗಳಿದ್ವು ಅವು ಇಲ್ಲಿ ಅವುಗಳಿಗೆ ಇಲ್ಲಿ ತಡೆ ನೀಡ್ತಾ ಇದ್ದರು. ಸೊ ಒಂದು ಪ್ರಸಿದ್ಧ ಹೋಟ್ಲು. ಆಮೇಲೆ ಹುಲಿಕಲ್ಲು ಅಂದಿನ ಕಾಲದಲ್ಲಿ ಒಂದು ಸಾಕಷ್ಟು ಪ್ರಸಿದ್ಧಿ ಹೊಂದಿದ್ದ ಊರು ಅಂತಲೇ ಹೇಳ್ಬೋದು. ಭಾನುವಾರ ಸಂತೆ ನಡೀತಾ ಇತ್ತು, ಸಾಕಷ್ಟು ಜನರಿತ್ತು, ಜನವಸತಿ ಕೇಂದ್ರ ಆಗಿತ್ತು. ಆಮೇಲೆ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರ ಅದು KBCಯಲ್ಲಿ, ಅಲ್ಲಿ ಒಂದು 40 ಎಕರೆಯ ಘಟ್ಟದ ಮೇಲೆ ಒಂದು ಹುಲಿಕಲ್ ನೆತ್ತಿಯ ಮೇಲೆ ಒಂದು ಕೋಟೆ ಇತ್ತು, ಶಿವಪ್ಪನಾಯಕನ ಕಾಲದ ಕೋಟೆ. ಈಗ ಇಲ್ಲಿ ವಾರಾಹಿ ಪ್ರಾಜೆಕ್ಟ್ ಹಾಗೂ ಕೈರ್ಗುಂದ ಪ್ರಾಜೆಕ್ಟಿಂದ ಮುಳುಗಡೆ ಆಗಿದೆ. ಇನ್ನು ಇಲ್ಲಿ ಹಿಂದೆ ಹುಲಿಕಲ್ ಘಾಟು ಅದು ಹುಲಿಕಲ್ ಊರು ಹೇಗಿತ್ತು ಹಿಂದೆ ಏನು, ಈ ಹೋಟ್ಲ್ ಬಗ್ಗೆ ನಾವು ಏನು ಮಾತಾಡಿದ್ವಿ ಆ ಹೋಟ್ಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ. ಇಲ್ಲಿ ಈ ಹಿಂದೆ ಊರಿನಲ್ಲಿ ವಾಸ ಮಾಡಿದವರು ನೋಡಿ, ಅಲ್ಲಿ ಚಿಮ್ನಿ ಕಾಣಿಸ್ತಾ ಇದೆ. ಇಲ್ಲಿ ಟೈಲ್ಸ್ಗೆ ಸಂಬಂಧಪಟ್ಟ ಒಂದು ಕಾರ್ಖಾನೆಯೂ ಇತ್ತು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸೊ ಇವೆಲ್ಲರ ಮಾಹಿತಿಯನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ನಾವು ಮಾಸ್ತಿಕಟ್ಟೆಯ ಪ್ರಸಿದ್ಧ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ನಗರದಿಂದ ಅಥವಾ ಹೊಸನಗರದಿಂದ ಕುಂದಾಪುರಕ್ಕೆ ಹೋಗುವ ಮಾರ್ಗದಲ್ಲಿ ತಾವುಗಳು ಸಾಕಷ್ಟು ಬಾರಿ ಈ ದೇವಸ್ಥಾನದ ಎದುರಿಗೆ ಇರುವ ಹೋಟೆಲ್ ಪದ್ಮನಾಭದಲ್ಲಿ ಉಪಹಾರ ಮಾಡಿ ಹೋಗಿರ್ತೀರ. ಈ ಹೋಟೆಲ್ ಪದ್ಮನಾಭ ಹಾಗೂ ಹಿಂದೆ ಈ ಹುಲಿಕಲಲ್ಲಿದ್ದ ಹೋಟೆಲ್ ರಮೇಶ್ ಅಂತ ಏನಿದೆ ಅವರಿಗೂ ಮತ್ತು ಈ ಹೋಟ್ಲಿಗೂ ಏನು ಸಂಬಂಧ ಅಂತ ಇಲ್ಲಿ ನಾವು ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. ಒಳಗೆ ಹೋಗಿ ಭಟ್ರ ಜೊತೆಗೆ ಮಾತಾಡೋಣ. ನೋಡಿ ಈಗ ನಾವು ಈಗ ಹೋಟ್ಲ್ ಒಳಗೆ ಬಂದಿದ್ದೀವಿ. ತುಂಬ ಅಚ್ಚುಕಟ್ಟಾದ ಹೋಟ್ಲು. ಮನೆಯ ವಾತಾವರಣದಲ್ಲಿ ನಾವು ಯಾವ ರೀತಿ ತಿಂಡಿ ತಿಂತೀವಿ ಅದೇ ರೀತಿ ವಾತಾವರಣ ಇಲ್ಲಿದೆ. ಬಹಳ ರುಚಿಕರವಾದ ತಿಂಡಿ ಏನು ಮಾಡ್ತಾರೆ ಇಲ್ಲಿ. ಭಟ್ರೆ, ತಮ್ಮ ಹೆಸರು? ರಮೇಶ್. ಹಾಂ, ತಾವೀಗ ಇಲ್ಲಿಗೆ ಬಂದು ಅಂದರೆ ಹುಲಿಕಲ್ಲಿಗೆ ಬಂದಿದ್ದೆ ಇಲ್ಲಿ? ಹಾಂ, ಅಲ್ಲ ಈಗ ಮೊದಲು ನೀವು ಅಲ್ಲಿ ಹುಲಿಕಲ್ಲಿ ಅಲ್ಲಿದ್ರಲ್ಲ ತಾವು ಮೊದಲು ಮುಳುಗಡೆಗೆ 89. ಈಗ ಅಲ್ಲಿ ಹೋಟ್ಲ್ ಹೆಸರು ರಮೇಶ್ ಅಂತ ಇತ್ತು, ಅದು ನಿಮ್ಮ ಹೆಸರೇನೆ? ಅಂದರೆ ನೀವು ಪ್ರಾರಂಭ ಮಾಡಿದ್ದ ಅಥವಾ ನಿಮ್ಮ ತಂದೆನ ಅಥವಾ ಅಜ್ಜ ಪ್ರಾರಂಭ ಮಾಡಿದ್ದೆ? ಸೊ ಅಜ್ಜ ನಿಮ್ಮ ಹೆಸರಲ್ಲಿ ಹೋಟ್ಲ್? ಅಲ್ಲ, ಅದಕ್ಕೆ ಹೆಸರು ಶೇಷಭಟ್ರ ಹೋಟ್ಲ್ ಅಂತ. ಶೇಷಭಟ್ರ ಹೋಟ್ಲ್ ಅಂತೇಳಿ. ಹಾಂ, ಆಮೇಲೆ ರಮೇಶ್ ಅಂತ ಯಾವಾಗ ಅದು ಬದಲಾವಣೆ ಆಗಿದೆ? ಅದ್ರ ಮೇಲೆ ನಮ್ಮ ತಂದೆ ಹೆಸರು ಬಂತು. ಹಾಂ, ತಂದೆ ಹೆಸರು ಪದ್ಮನಾಭ ಭಟ್. ಪದ್ಮನಾಭ ಭಟ್. ಸೊ ಇಲ್ಲಿ ನೀವೀಗ ಪದ್ಮನಾಭ ಅಂದ್ರೆ ತಂದೆ ಹೆಸರಲ್ಲಿ? ತಂದೆ ಹೆಸರಿಟ್ಟಿದ್ವಿ, ಅವರ ತೀರಿದ್ರು. ಹಾಂ, 89ರಲ್ಲಿ ಓಪನ್ ಮಾಡಿ. ಓಪನ್. ಈಗ ಹುಲಿಕಲ್ಲಲ್ಲಿ ಸಾಧಾರಣ ಯಾವ ವರ್ಷದಲ್ಲಿ ನೀವು ಪ್ರಾರಂಭ ಮಾಡಿದ್ದ ಅಲ್ಲಿ ಹೋಟ್ಲು? ಅಜ್ಜನ ಕಾಲದಲ್ಲ ಅಥವಾ ಅಜ್ಜನ ಅಜ್ಜನ ಅಥವಾ ಅಜ್ಜನ ತಾಯಿ ಪ್ರಾರಂಭ ಮಾಡಿದ್ದ? ಅಜ್ಜ ಅಜ್ಜಿ ಇದ್ರು ಅವಾಗ. ಅವಾಗಿದ್ರು. ಹಾಂ,
ಅಂದ್ರೆ ಘಟ್ಟದ ಕೆಳಗಿಂದ ಬಂದು ನೀವು ಮೇಲ್ಗಡೆ ಅದು ಕಾಲದಾರಿ ಅವಾಗ ಗಾಟಿ ಇರಲೇ ಇಲ್ಲ, ಇರ್ಲಿಲ್ಲ. ಹಾ, ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತೀವಿ. ಅವಾಗ ಅಲ್ಲಿ ಮೇಲ್ಗಡೆ ಹುಲಿಕಲ್ಲು ಕೋಟೆನೂ ಇತ್ತು, ಹಾಗಾಗಿ ಹಿಂದೆ ಈ ಪ್ರಾಜೆಕ್ಟ್ ಆದ್ಮೇಲೆ ಎಲ್ಲ ಮುಳುಗಡೆ ಆಗಿದೆ. ಮುಳುಗಡೆ ಆಗ್ಲಿಲ್ಲ, ಅದು ಅದೆಲ್ಲ ತೆಗೆದ್ಬಿಟ್ಟು ತೆಗೆದ್ಬಿಟ್ರಲ್ಲ, ಕೆ ಪಿ ಸಿ ಅವ್ರು ತೆಗೆದ್ಬಿಟ್ರು. ಆದ್ರೆ ನಿಮ್ಮ ಹೋಟ್ಲ್, ಮೂಲ ಹೋಟ್ಲ್ ಏನಿತ್ತು ಅದು ಮುಳುಗಡೆ ಆಯ್ತು. ಯಾಕಂದ್ರೆ ಆ ಬ್ರಿಡ್ಜ್ ಕೆಳಗಡೆ ರಸ್ತೆ ಹೋಗ್ತಾ ಇತ್ತು. ಈಗಲೂ ನೀರು ಕಡಿಮೆ ಆದಾಗ ಹಳೆ ರಸ್ತೆನ ನೋಡ್ಬೋದು. ಆಮೇಲೆ ಸಾಕಷ್ಟು ಜನ ಹಳೆ ತಲೆಮಾರಿನವರು ಈಗಲೂ ಹೇಳ್ತಾರೆ, ಬಸ್ ನಿಂತಾಗ ಅಲ್ಲಿ ಬಸ್ ಹೋಟ್ಲ್ ಮುಂದೆ ಬಸ್ ನಿಲ್ತಾ ಇತ್ತು, ನಾವು ಅಲ್ಲಿ ತಿಂಡಿ ಕಾಫಿ ಎಲ್ಲ ಕುಡಿತಾ ಇದ್ವಿ ಅಂತೇಳಿ ಅಂತ. ಈ ಯಾವ ಪ್ರಾಜೆಕ್ಟಲ್ಲಿ ಇದು ಮುಳುಗಡೆ ಆಯ್ತು ಇದು ನಿಮ್ಮ ಹೋಟ್ಲು? ವರಾಯಿ ಪ್ರಾಜೆಕ್ಟ್. ಅಂದ್ರೆ ವರಾಯಿ ಆದಾಗ ಇದಾಯ್ತಾ ಅಥವಾ ಕೈರ್ಗುಂದ ಪ್ರಾಜೆಕ್ಟ್ ಆದಾಗ ನಿಮ್ದು? ವರಾಯಿ ಪ್ರಾಜೆಕ್ಟ್ ಆಗಿ ಕೈರ್ಗುಂದ ಓಪನ್ ಮಾಡೋ ಸಂದರ್ಭದಲ್ಲಿ ಇದು ಮುಳುಗಡೆ ಬಂತು. ಮುಳುಗಡೆ. ಸರಿ, ಸುಮಾರು ಯಾವಾಗ ಬಿಟ್ಟೆ ಅಲ್ಲಿಂದ ನೀವು? ನಾವು 40 ವರ್ಷ ಆಯ್ತು ಇಲ್ಲಿ ಬಂದು. 40 ವರ್ಷ? ಸಾಧಾರಣ 1/2 ಕಿಲೋಮೀಟರ್ ಮುಂದೆ ಬಂದಂಗೆ ಬಂದಿದ್ವಿ ನಾವು. ಅವಾಗ ರೋಡ್ ಪಕ್ಕದಲ್ಲೇ ಇತ್ತಲ್ಲ ನಿಮ್ದು? ಈಗಲೂ ರೋಡ್ ಪಕ್ಕದಲ್ಲೇ ಇತ್ತು. ಅವಾಗಲೂ ರೋಡ್ ಪಕ್ಕದಲ್ಲೇ ಇತ್ತು. ಸರ್ಕಲ್ ಇತ್ತು, ಮಾಸ್ತಿಕಟ್ಟೆ ಸರ್ಕಲ್. ಇವತ್ತು ಏನಿದೆ ಆ ಸರ್ಕಲ್ ಹುಲಿಕಲ್ಲಿತ್ತು. ಅವಾಗ ಒಂದು ರಸ್ತೆ ನಗರಕ್ಕೆ ಹೋಗ್ತಾ ಇತ್ತು, ಇನ್ನೊಂದು ಘಟ್ಟದ ಕೆಳಗೆ ಹೋಗ್ತಾ ಇತ್ತು, ಇನ್ನೊಂದು ತೀರ್ಥಳ್ಳಿಗೆ ಹೋಗ್ತಿತ್ತು. ತೀರ್ಥಳ್ಳಿಗೆ ಹೋಗ್ತಿತ್ತು. ಸೊ ಈಗ ಒಂದು ಸ್ವಲ್ಪ ಹಿಂದೆ ಬಂದಿದೆ ಅಷ್ಟೇ. ಈಗ ಈಗ ಅಲ್ಲಿಂದ ಹುಲಿಕಲ್ಲಿಂದ ಸಾಧಾರಣ ಆ ಕಡೆಯಿಂದ ಕುಂದಾಪುರ ಸೈಡ್ ಇಂದ ಬಂದವರಿಗೆ ಮುಂದೋಗಿದೆ. ಹಾ, ಶಿವಮೊಗ್ಗ ಸೈಡ್ ಇಂದ ಬಂದವರಿಗೆ ಹಿಂದೆ. ಆಮೇಲೆ ಈಗ ನಿಮ್ಮ ಹೋಟ್ಲ್ ಬಿಟ್ಟು ಮತ್ತೆ ಬೇರೆ ಏನೇನು ಇದ್ವು ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ? ಹುಲಿಕಲ್ಲಲ್ಲಿ ದೇವಸ್ಥಾನ ಅಲ್ಲೇ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಆಮೇಲೆ ನೀವು ಈ ಊರಿನ ಹೆಸರು, ಮೂಲ ಹೆಸರು ಏನೋ ಬೇರೆ ಹೇಳಿದ್ರೆ ಏನು? ವ್ಯಾಘ್ರಶಿಲಾಪುರ ಅಂತ. ವ್ಯಾಘ್ರಶಿಲಾಪುರ, ಯಾಕಂದ್ರೆ ವ್ಯಾಘ್ರ ರೂಪದಲ್ಲಿ ಲಕ್ಷ್ಮೀ ನರಸಿಂಹ ಮತ್ತೆ ನರಸಿಂಹ ಇಬ್ರು ವ್ಯಾಘ್ರ ರೂಪದಲ್ಲಿದ್ದಾರೆ. ಹಾ, ನರಸಿಂಹ ವ್ಯಾಘ್ರ ರೂಪದಲ್ಲಿ ವೃಷಭಾಸುರನ ಕೊಂದಿದ್ದು ಅಂತ ಹಿಂದಿನವರೆಲ್ಲ ಕತೆ ಹೇಳ್ತಿದ್ರು. ಹಾ, ಅವನು ತುಂಬಾ ಉಗ್ರನಾಗಿದ್ದು, ಅವನನ್ನು ಶಾಂತ ಮಾಡಬೇಕು ಅಂತ ಹೇಳಿಯೇ ಇವರು ಅಗಸ್ತ್ಯ ಮಹಾಮುನಿಗಳು ಕಾಶಿಯಿಂದ ಲಕ್ಷ್ಮಿಯನ್ನ ವ್ಯಾಘ್ರ ರೂಪದಲ್ಲೇ ತಂದು ಪ್ರತಿಷ್ಠೆ ಮಾಡಿದ್ರು ಅಂತ ಹೇಳಿ ಉಲ್ಲೇಖ ಇದೆ. ಎರಡೂ ವ್ಯಾಘ್ರ ರೂಪದಲ್ಲೇ ಇರೋದ್ರಿಂದ ಅದನ್ನ ವ್ಯಾಘ್ರ ನರಸಿಂಹ ಅಂತ, ಇದು ಅನುಗ್ರಹ ಲಕ್ಷ್ಮಿ ನರಸಿಂಹ ಅಂತ ಹೆಸರು. ಇವನ ಹತ್ರ ಯಾವುದೇ ಎಲ್ಲೂ ಆಗದೆ ಇರೋ ಕೆಲಸಗಳು ನರಸಿಂಹನ ಹತ್ರ ಬಂದ್ರೆ ಆಗ್ತದೆ ಅನ್ನೋದೊಂದು ಭಾವನೆ ಇದೆ. ಆಮೇಲೆ ಈಗ ನಿಮ್ಮ ಹೋಟ್ಲು ಮತ್ತೆ ಮನೆಗಳು ಎಷ್ಟಿದ್ವು ಅವಾಗ ಅಕ್ಕಪಕ್ಕದಲ್ಲಿ? ಹುಲಿಕಲ್ಲಲ್ಲಿ ಸಾಧಾರಣ ಅವಾಗ ದೊಡ್ಡ ಹಳ್ಳಿ ಹುಲಿಕಲ್ಲು, ಮಠದ ಬ್ಯಾಣ, ಆರೋಕಣ, ಮಾಯನಕಣ, ಮೇಲಿನಕೊಪ್ಪ, ಕೈರ್ಗುಂದ, ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಿದ್ದು ಮೇನ್ ಜಂಕ್ಷನ್ ನಮ್ಮ ಹುಲಿಕಲ್ಲಿ ಇತ್ತು. ಹಂಚಿನ ಕಾರ್ಖಾನೆ ಗೀರ್ಖಾನೆ ಎಲ್ಲ ಇತ್ತು, ಎರಡು ಬಾರಿ ಸಂತೆ ಆಗ್ತಿತ್ತು ಆ ಥರದ್ದೊಂದು. ಆನಂತರ ಡ್ಯಾಮ್ ಇದ್ದ ಟೈಮಲ್ಲಿ ತುಂಬಾ ಜನಸಂಖ್ಯೆನೂ ಜಾಸ್ತಿ ಆಯ್ತು, ಡ್ಯಾಮ್ ಕಟ್ಟಬೇಕಾದ್ರೆ ಎಕ್ದಮ್ ಕ್ಷೀಣಿಸ್ಬಿಡ್ತು ಹುಲಿಕಲ್ಲು ಮುಳುಗಡೆ ಆದ್ರ ಮೇಲೆ. ಆಮೇಲೆ ಈಗ ಅಲ್ಲಿಂದ ಯಾರು ಬಿಟ್ಟು ಬಂದ ರಿಹಾಬಿಲಿಟೇಷನ್ ಏನಾಗಿದೆ ಈಗ ಹುಲಿಕಲ್ನಲ್ಲಿ? ಮ್ಯಾಕ್ಸಿಮಮ್ ನಾವು ಒಂದು ಹಳೆ ತಲೆ ಅಂತ ಇಲ್ಲಿ ಹುಲಿಕಲ್ನಲ್ಲಿ. ಇನ್ನು ಅದ್ರ ನಂತರ ಒಂದು 5-6 ಫ್ಯಾಮಿಲಿ ಇರ್ಬೋದು ಇನ್ನೆಲ್ಲ, ಮತ್ತೆ ಅವ್ರು ಇವರು ಆ ಕಡೆ ಈ ಕಡೆಯಿಂದೆಲ್ಲ ಬಂದು. ಆಮೇಲೆ ಈ ಮುಳುಗಡೆ ಆದವರಿಗೆ ಕೆಪಿಸಿ ಇಂದ ಏನಾದ್ರು ಪರಿಹಾರ ಸಿಗ್ತದ? ಕೆಪಿಸಿ ಇಂದ ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಜಮೀನಿಗೆ ಏನು ಸಿಕ್ಕಿಲ್ಲ, ಪರಿಹಾರ ಆಗ್ಲಿಲ್ಲ. ನೀವೊಬ್ರು ಹತ್ರದಲ್ಲೇ ಈಗ ಇಲ್ಲಿ ಉಳ್ಕೊಂಡಿದ್ದೀರಾ? ಸಾಕಷ್ಟು ಜನ ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ಊರಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಶಿವಮೊಗ್ಗ ಸೇರ್ಕೊಂಡಿದ್ದಾರೆ, ಐಹೊಳೆ ಸ್ವಲ್ಪ ಶರಾವತಿ ಸಂತ್ರಸ್ತರಿಗೆ ಜಾಗ ಕೊಟ್ಟು ಶಿವಮೊಗ್ಗ ಹತ್ರ, ಅದು ನಮ್ಮೂರ್ ಭಾಗದವರಿಗೂ ಐಹೊಳೆ ಸಿಗ್ತದೆ, ಸೇರ್ಕೊಂಡಿದ್ದಾರೆ ಆ ಭಾಗದಲ್ಲಿ. ಆಮೇಲೆ ನೀವು ಇಲ್ಲಿ ಬಂದಾದ್ಮೇಲೆ ಯಾವತ್ತಾರು ಬಹಳ ಮಳೆ ಕಡಿಮೆ ಆಗಿ ಅಥವಾ ಬರಗಾಲ ಬಂದಾಗ ನೀವು ಹಳೆ ಊರು ಏನಾದ್ರು ಗೋಚರಿಸಿದ್ರೆ? ಹೋಗಿದ್ರೆ ಎಷ್ಟು ಸರಿ ಆಗಿದೆ ಆತರ ನೀವು ಇಲ್ಲಿ ಬಂದು? ಒಂದು ಸಲಿನ ಸಿಕ್ಕಿದೆ ಅಷ್ಟೇ ಅವಕಾಶ ನಮ್ಗೆ. ಅವಕಾಶ ಮತ್ತೆ ಆ ರೀತಿ ಬರಗಾಲ ಬಂದಿಲ್ಲ? ಬರಗಾಲ ಬಂದಿಲ್ಲ, ಫುಲ್ ನೀರು ಫುಲ್ ಡ್ರೈ ಆಗಿ ಗಣಪತಿ ಬಿಡಕ್ ಆಗದೆ ಇರೋ ಪರಿಸ್ಥಿತಿ ಬಂದಿತ್ತು. ಗಣಪತಿ ನೀರಲ್ಲಿ ಮುಳುಗ್ಸಕ್ ಆಗದೆ ನಾವು ದೊಡ್ಡ ದೊಡ್ಡ ಹೊಂಡಗಳನ್ನು ಮಾಡಿ ಅದ್ರೊಳಗೆ ನೀರು ತುಂಬಿಸಿ ಗಣಪತಿನ ಬಿಟ್ಟಿದ್ವಿ. ಅದೊಂದು ಸಂದರ್ಭ ನನಗೆ ಗೊತ್ತಿದ್ದಂಗೆ. ಮಳೆ ಈಗ ತಮ್ಮ ಹೆಸರು ಸಂದೇಶ್ ಭಟ್ ಅಂತ, ಸಂದೇಶ್ ಭಟ್ ಅಂತೇಳಿ. ಸೊ ಈಗ ಇದು ಪದ್ಮನಾಭ ಅಂದ್ರೆ ನಿಮಗೆ ನಿಮ್ಗೆ ಅಜ್ಜ ನಾಲ್ಕನೇ ತಲೆಮಾರಿನ ನಾಲ್ಕನೇ ತಲೆಮಾರು. ಆಮೇಲೆ ಈಗ ನೀವು ಮುತ್ತಜ್ಜನ ತಾಯಿ? ಅಲ್ಲ, ನನ್ನ ಅಜ್ಜನ ತಾಯಿ ಮತ್ತೆ ತಂದೆ ಓಪನ್ ಮಾಡಿದ್ದು. ಅವರ ಹೆಸರು ಏನಾರು? ಅವರು ಶೇಷಭಟ್ರು ಮತ್ತೆ ಕಮಲಮ್ಮ ಅಂತ. ಕಮಲಮ್ಮ ಮೂಲತಃ ಶಂಕರನಾರಾಯಣ. ಶಂಕರನಾರಾಯಣ ಮೂಲತಃ ಬಿದ್ರಕಟ್ಟೆ. ಬಿದ್ರಕಟ್ಟೆ ಬಿ ಎಸ್ ಅಂದ್ರೆ ಅದೇ ಬಿದ್ರಕಟ್ಟೆ. ಬಿದ್ರಕಟ್ಟೆ ಅಲ್ಲಿ ಬಿದ್ರಕಟ್ಟೆ ಶೇಷಭಟ್ರ ಮಗ ಪದ್ಮಾಭಟ್ರು. ಹಾ, ಆ ಇನ್ಸಿಲ ಮುಂದುವರಿತಾ ಹೋಯ್ತು ಬಿ ಎಸ್ ಬಿ ಎಸ್ ಅನ್ನೋದು. ಸೊ ಅವಾಗ ಬಂದು ಹೋಟ್ಲ್ ಉದ್ಯಮ ಶುರು ಮಾಡ್ಕಂಡ್ರೆ? ಅಲ್ಲ, ಅವಾಗ ಬಂದು ಪುರೋಹಿತನ ಪ್ರಾರಂಭ ಮಾಡಿ. ಪುರೋಹಿತ? ಹಾ, ಪುರೋಹಿತಿಗೆನಲ್ಲಿ ಇಲ್ಲಿ ಈ ಭಾಗದಲ್ಲಿ ಏನು ಆಗದೆ ಇದ್ದಾಗ ಬ್ರಿಟಿಷ್ ಗೌರ್ಮೆಂಟ್ ಕಾಲದಲ್ಲಿ ಹೋಟ್ಲ್ ಅನ್ನು ಓಪನ್ ಮಾಡ್ತೇವೆ ನಾವು. ಅವಾಗ ಹುಲ್ಲು ಗುಡಿಸ್ಲ, ಅವಾಗ ಅನ್ನ ಮಾರುವ ಹಾಗಿಲ್ಲ ಅನ್ನೋದೊಂದು ಪದ್ಧತಿ. ಹಾ, ಆ ಅನ್ನ ಮಾರುವ ಹಾಗಿಲ್ಲ ಅನ್ನೋ ಪದ್ಧತಿಯನ್ನು ತೊಡೆದು ಹಾಕಿ ನಾವು ಹೋಟ್ಲ್ ಓಪನ್ ಮಾಡ್ತೇವೆ, ಬೇರೆ ಏನು ಜೀವನಕ್ಕೆ ದಾರಿ ಇರಲಿಲ್ಲ. ಅವಾಗ ಅದ್ರ ನಂತರ ನಮ್ಮ ಹೋಟ್ಲ್ ಓಪನ್ ಆಗಿ ಒಂದು 15-20 ವರ್ಷದ ನಂತರ ಗುಂಡಿ ಮಾರಮ್ಮ ಅಂತ ಪ್ಲೇಗ್ ಅನ್ನೋ ಕಾಯಿಲೆ ಬಂತು. ಹಾ, ಭಾರಿ ದೊಡ್ಡ ಪ್ರಮಾಣದ ಒಂದು ಸಮಸ್ಯೆ ಸಮಸ್ಯೆ ಆಯ್ತು ಆ ಹೋಟ್ಲಲ್ಲಿ. ಬ್ರಿಟಿಷ್ ಗೌರ್ಮೆಂಟ್ ಅವಾಗ ಯಾವ ತರ ಅಂತ ಹೇಳಿದ್ರೆ ಎತ್ತಿನ ಗಾಡಿ ಆಂಬುಲೆನ್ಸ್. ನಮ್ಮ ಅಜ್ಜಿ ಕತೆ ಹೇಳ್ತಿದ್ದೀವಿ, ನಮ್ಮ ಅಜ್ಜಿ 104 ವರ್ಷ ಬದುಕಿದ್ರು, ಅವ್ರ ಕತೆ ಹೇಳ್ತಿದ್ದೆ. ಎತ್ತಿನ ಗಾಡಿ ಆಂಬುಲೆನ್ಸ್, ಗೋಣಿ ಚೀಲದಲ್ಲಿ ಹೆಣಗಳನ್ನ ಕಟ್ಟಿ ಒಂದೇ ಗುಂಡಿಲಿ. ಈ ಎತ್ತಿನ ಗಾಡಿ ಘಟ್ಟದ ಕೆಳಗೆ ಹೋಗ್ತಿತ್ತು ಅಥವಾ ಮೇಲೆ ನಗರಕ್ಕೆ ಹೋಗ್ತಿತ್ತು? ಮೇಲ್ಗಡೆ ಮಾತ್ರ, ಮತ್ತೆ ಇದಕ್ಕೂ ಎರಡಕ್ಕೂ
ಸಾಮೆಯಲ್ಲಿ ಅದು ಹೈದರಾಬಾದ್ ಪ್ರಾಂತ್ಯ, ಇದು ಮೈಸೂರು ಮೈಸೂರು. ಆಮೇಲೆ ಅಲ್ಲಿ ಹೋಟ್ಲ್ ಇದ್ದಾಗ ಎಷ್ಟು ಹಳೆ ಅಂದ್ರೆ ಹಳೆ ಕಾಲದಲ್ಲಿ ಈಗ ಶಂಕರ ಬಿಟ್ಲ ಬಸ್ ಆತರ ಬೇರೆ ಯಾವ ಬಸ್ ಇತ್ತು ಅದು ಬೌಂಡ್ರಿ ಚೇಂಜ್ ಆಗ್ತಿತ್ತು. ಬೌಂಡ್ರಿ ಒಂದು ಸೂರಪ್ಪ ಏನು ಹೋಟ್ಲು ಅಂತಿತ್ತು, ಆ ಹೋಟ್ಲ್ ಹತ್ರ ಬದಲಾಗ್ತಿತ್ತು. ಆ ಕಡೆ ಬಸ್ ಆ ಕಡೆ, ಈ ಕಡೆ ಬಸ್ ಈ ಕಡೆ. ಆ ಹೋಟ್ಲ್ ಅಲ್ಲಿ ಇತ್ತು, ಆ ಹೋಟ್ಲ್ ಬೌಂಡ್ರಿ ಬೌಂಡ್ರಿ ಇತ್ತು. ಸೊ ಅಲ್ಲಿ ಬಸ್ ಬದಲಾವಣೆ ಚೇಂಜ್ ಮಾಡ್ಕೋಬೇಕು, ಬದಲಾವಣೆ ಆಗ್ತದೆ ಅಲ್ಲಿ. ಜನಗಳಿಗೆ ನಿಲ್ಲಕ್ಕೆ ಮಾಡಕ್ಕೆಲ್ಲ ಹೋಟ್ಲ್ ಹೋಟ್ಲ್ ಇತ್ತು. ಬಸ್ ಸ್ಟ್ಯಾಂಡ್ ಮತ್ತೆ ಯಾವ್ದು ಬಸ್ ಸ್ಟ್ಯಾಂಡ್, ಆ ಒಂದು ಬಸ್ ಬಿಟ್ಟರೆ ಮತ್ತೆ ಬೇರೆ ಯಾವ ಇರ್ಲಿಲ್ಲ. ಎರಡು ಬಸ್ ಅಲ್ಲ, ಎರಡು ಬಸ್. ಹಾ, ಗಜಾನನ ಆಯ್ತು ಫಸ್ಟ್, ಗಜಾನನ. ಹಾ, ಶಂಕರ್ ಬಿಟ್ಟೆಲ್ಲ ಇತ್ತು. ಹಾ, ಆಮೇಲೆ ಹನುಮಾನ ಆಯ್ತು. ಹನುಮಾನ ಆಯ್ತು. ಓ, ಇಷ್ಟೆಲ್ಲ ಇತ್ತು. ಆಮೇಲೆ ನೀವು ಹೇಳಿದ್ರಿ ಸಂತೆ ಸಂತೆ ನಡೀತಿತ್ತು, ಅದು ದೊಡ್ಡ ಸಂತೆ. ಯಾವ ದಿನ ನಡೀತಾ ಇತ್ತು ಅದು ಸಂತೆ? ಭಾನುವಾರ. ಭಾನುವಾರ ಭಾನುವಾರ. ಈಗ ಅಲ್ಲಿಗೂ ಮತ್ತೆ ಇಲ್ಲಿಗೂ ಏನಾದ್ರು ವ್ಯತ್ಯಾಸ ಕಂಡು ಬರ್ತದ ನಿಮಗೆ? ಹೌದಪ್ಪ, ತುಂಬ ವ್ಯತ್ಯಾಸ ಇದೆ. ಅದೊಂಥರ ಯಾವಾಗಲೂ ನಮ್ಮ ಜನ ಸಿಕ್ಕಾಪಟ್ಟೆ ಜನ ಇದ್ರು, ಜನ ಇರ್ತಿದ್ರು. ಮತ್ತೆ ಯಾವ್ದಾವ್ದೋ ಊರಿಂದ ಜನ ಬಂದವರು, ನಮ್ಮ ಹೋಟ್ಲಲ್ಲಿ ಒಂದು ರೇಡಿಯೋ ಕೋಣೆ ಅಂತಿತ್ತು. ನಾನು ಸಣ್ಣಕ್ಕಿದ್ದೆ ಅವಾಗ, ಮಸ್ಕ್ ನೆನಪುಗಳು. ಆ ರೇಡಿಯೋ ಕೋಣೆ ಮೇಲೆ ಒಂದು ಹಳೆ ಕಾಲದ ರೇಡಿಯೋ, ಒಂದಷ್ಟು ರೇಡಿಯೋ ಸ್ಟ್ಯಾಂಡ್ ಇದೆ. ರೇಡಿಯೋ ಸ್ಟ್ಯಾಂಡ್, ಓಕೆ. ಅಲ್ಲಿದೆ ತಂದಿದ್ದ? ಅಲ್ಲಿದೆ ತಂದಿದ್ದು. ಅದ್ರ ಮೇಲೆ ದೇವ್ರ ಫೋಟೋ ಇಟ್ಟಿದ್ದೀವಿ ಈಗ. ಹಿಂದೆ ಇದು ರೇಡಿಯೋ, ರೇಡಿಯೋ ಕೇಳಿಕ್ಕೂ ಜನ ಬರ್ತಾ ಇದ್ರು. ರೇಡಿಯೋ ಸ್ಟ್ಯಾಂಡ್ ಇದು ಫುಲ್ ತುಂಬುವಂತ ಒಂದು ರೇಡಿಯೋ ಇತ್ತು. ಅದನ್ನ ಇಲ್ಲಿ ತಗೊಂಡ್ಬಂದು ಅದನ್ನ ನೆನಪಿಗೆ ಉಳಿಸ್ಕೊಂಡಿದ್ರ? ಕೆಳಗಡೆ ಒಂದು 15-20 ಕಂಬಳಿಗಳು. ಹಾ, ಕೆಳಗಡೆ ನೆಲದ ಮೇಲೆ, ನೆಲಕ್ಕೆ ಬಣ್ಣ ಯಾರು ಬೇಕಾದ್ರೂ ಆ ಕಟ್ಟೆ ಮೇಲೆ ಮಲಗೋದು. ರೇಡಿಯೋ ಆನ್ ಅಲ್ಲೇ ಇರ್ತಿತ್ತು. ಅಲ್ಲ, ಈಗ ರಾತ್ರಿ ಉಳ್ಕೊಳ್ಳಿಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ರ? ಅದೇ ಕಟ್ಟೆ, ಅದು ಕಟ್ಟೆ ಮೇಲೆ ಬೇರೆ ದಾರಿಗಳಿಲ್ಲ, ಅದೇ ಲಾಡ್ಜ್ ಗಿಡ್ಜಲ್ಲ ಏನು ವ್ಯವಸ್ಥೆ ಇಲ್ಲ. ಆಮೇಲೆ ಅಲ್ಲಿ ನೀವು ಹೋಟ್ಲಿಗೆ ಏನಾದ್ರು ಬೋರ್ಡ್ ಹಾಕಿದ್ರ ನಾಮ ಫಲಕ? ರಮೇಶ್, ರಮೇಶ್ ಅಂತ ಬೋರ್ಡ್ ಇತ್ತು. ರಮೇಶ್ ತಂದೆ ಹೆಸರಲ್ಲಿ ಇತ್ತು, ಅಜ್ಜ ಮಗನ ಹೆಸರಲ್ಲಿ ಮಾಡಿದ್ರು. ಈಗ ಮಗ ಅಜ್ಜನ ಹೆಸರಲ್ಲಿ ಮಾಡಿದ್ರು ವಾಪಸ್, ಪದ್ಮನಾಭ ಭಟ್ ಅಂತೇಳಿ. ಅಲ್ಲ, ತುಂಬಾ ಖುಷಿ ಆಯ್ತು. ಆಮೇಲೆ ಇಲ್ಲಿಗ ಬೇರೆ ಏನೇನು ನೀವು? ದೋಸೆ, ಇಡ್ಲಿ, ಮತ್ತೆ ನಾವು ಮೆಂತೆ ದೋಸೆ ಇದೆ, ತುಪ್ಪದ ದೋಸೆ ಇದೆ, ನೀರು ದೋಸೆ ಇದೆ, ನೀರುಳ್ಳಿ ದೋಸೆಗಳಿದೆ, ಇಡ್ಲಿ ಇದೆ, ಇಡ್ಲಿ ಫ್ರೈ ಮಾಡ್ತೀವಿ, ಉಂಡಿ ಕಡುಬು, ಟ್ರೆಡಿಷನಲ್ ಎಲ್ಲ ಟೈಪ್ ಕೊಟ್ಟೆ ಕಡುಬು, ಎಲ್ಲದೂ ಮಾಡ್ತೀವಿ. ರೊಟ್ಟಿ, ಬಾಳೆಲೆ ರೊಟ್ಟಿ, ನೀವು ಯಾವ ತರದ ಟ್ರೆಡಿಷನಲ್ ಸ್ಟೈಲ್ ಮಲ್ನಾಡಿದ್ದೆ ಅದೆಲ್ಲವೂ ಮಾಡ್ಕೊಡ್ತೀವಿ. ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ? ಬೆಳಗ್ಗೆ 7:30-8 ಗಂಟೆ ಪ್ರಾರಂಭ ಆಗ್ತೀವಿ. ಈ ಥಂಡಿ ವಾತಾವರಣ ಜಾಸ್ತಿ, ನಾವು 8 ಗಂಟೆ ಹಾಕ್ತೀವಿ. ಇದು ಸಂಜೆ ಎಷ್ಟೊತ್ತವರೆಗೆ? 9:30-10 ತನಕ ಓಪನ್ ಇರ್ತೀವಿ. ಓಪನ್ ಇರ್ತೀರಾ? ಆರ್ಡರ್ ಕೊಟ್ಟು ಬಂದ್ರೆ ಭಾರಿ ಸಂತೋಷ, ಸಂತೋಷ. ಬೇಕಾಗಿದ್ದು ಕ್ವಾಲಿಟಿ ಐಟಮ್ಗಳನ್ನು ಮಾಡಿ ಕೊಡ್ಬೋದು, ಇಲ್ದಿರಿ ಇರೋದನ್ನು ಕೊಡ್ತೀವಿ. ಕೊಡ್ತೀವಿ ಅಷ್ಟೇ. ತುಂಬ ಖುಷಿ ಆಯಿತು ಇಬ್ಬರನ್ನ ಭೇಟಿಯಾಗಿದ್ದಕ್ಕೆ, ಧನ್ಯವಾದಗಳು. ತಾಯಿ ಹೆಸರು? ಅಮ್ಮ ಹೆಸರು ಜ್ಯೋತಿ. ಜ್ಯೋತಿ, ಜ್ಯೋತಿ. ಅವರು ತವರೂರು? ಅವ್ರ ತವರೂರು ಕೆಳದಿ. ಓ, ಕೆಳದಿ. ಹೋ.